चिक्के जमानी। ಬೇರೆ ಕಡೆ ಕೂರಿಸಿ ಊಟ ಹಾಕಿ ಇವಳು ಅಪವಿತ್ರ ಆಗಿದ್ದಾಳೆ ಅಂದ್ರಿ. ಈಗ ಈ ಅಶುದ್ಧ ಅಪವಿತ್ರ ಸೊಸೆ ಕೈಯಲ್ಲೇ ಮಹಾಪುರೋಹಿತರಿಗೆ ಪಾನಕ ಕೊಡಿಸೋದು ಸರಿ ಅನ್ನಿಸ್ತಿದ್ಯಾ ನಿಮಗೆ? ಗಾಯದ ಮೇಲೆ ಬರೆ ಎಳಿತಾ ಇದೀಯಾ? ನಿನಗೇನು ಗೊತ್ತಿಲ್ವಾ? ಹೇಳಿದ್ದೆ ತಾನೆ ಈ ಮಹಾಪೂಜೆ ನನ್ನ ಪಾಲಿಗೆ ಎಷ್ಟು ಮುಖ್ಯ ಅಂತ. ಅನಿರುದ್ಧ, 10 ವರ್ಷದ ನಂತರ ನಮಗೆ ಈ ಗೌರವ ಸಿಕ್ಕಿದೆ. ಆದರೆ ನಿನ್ನ ಪ್ರಕಾರ ನಾವು ಇದನ್ನು ಬಿಟ್ಬಿಡಬೇಕಾ? ಯಾಕೆ ಹೀಗಾಡ್ತಾ ಇದೀಯಾ? ಹೀಗೆ ಎದೆ ಮೇಲೆ ಕಲ್ಲಿಟ್ಕೊಂಡು ಎಲ್ಲ ತರದಲ್ಲೂ ಶುದ್ಧಿ ಮಾಡಿ ನಾನು ಇವಳನ್ನ ಮಹಾಪುರೋಹಿತರ ಮುಂದೆ ಕಳಿಸ್ತಾ ಇದ್ದೀನಲ್ಲ, ಇಷ್ಟು ದೊಡ್ಡ ಅಧರ್ಮ ಮಾಡ್ತಿದ್ದೀನಲ್ಲ, ಯಾಕೆ ಅಂತ ಹೇಳು. ಯಾರಿಂದಾಗಿ ಮಾಡ್ತಿರೋದು? ನಿನ್ನಿಂದಾಗಿ ಮಾಡ್ತಿರೋದು. ಆದ್ರೆ ನಿನಗೇನು ಹೇಳೋ ಹಾಗಿಲ್ಲ, ನಿನಗೆಲ್ಲ ಅರ್ಥ ಆಗೋದಿಲ್ಲ. ನಾನು ಎಷ್ಟು ದಿನ ಉಪವಾಸ ಮಾಡಬೇಕು ಗೊತ್ತಾ ನನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಕ್ಕೆ? ಏನೋ ಮುಚ್ಚಿಡ್ತಿದ್ದಾರೆ ತ್ರಿಲೋಚನ ರಾಯರು. ಬಾ ಭೂಮಿಕ, ಅಲ್ಲಿಡು. ಪುರೋಹಿತರಿಗೆ ನಮಸ್ಕಾರ. ಚೆನ್ನಾಗಿರಮ್ಮ. ನೀವು ನಡ್ಕೊಂಡ್ಬಂದು ಸುಸ್ತಾಗಿರ್ಬೋದು, ದಯವಿಟ್ಟು ನೀವು ಪಾನಕ ತಗೊಳ್ಳಿ. ಇಲ್ಲ, ನನಗಿವತ್ತು ನಿರ್ಜಲ ಉಪವಾಸ. ಹೇಳಿಲ್ವಾ ನಿಮ್ ದೊಡ್ಡಮಾವನವರು ಊಟ ಮಾಡೋದಿರ್ಲಿ, ಬೆಳಗ್ಗೆಯಿಂದ ಒಂದ್ ಹನಿ ನೀರು ಕೂಡ ಕುಡ್ದಿಲ್ಲ ನಾನು. ಈ ಸೊಸೆ ಮೊಂಡುವಾದ ಅನಿರುದ್ಧನ ಹಠಮಾರಿತನದಲ್ಲಿ ನಾನಿದನ್ನ ಮರ್ತೇ ಬಿಟ್ಟಿದ್ದೆ. ಒಂದಾಗ್ಲು ಅನ್ನನ ತಿಂದಿಲ್ವಾ? ನನ್ಗಂತೂ ಅಡ್ಗೆ ಪರಿಮಳಕ್ಕೆ ಹಸಿವಾಗ್ಬಿಡತ್ತೆ. ಮತ್ತೆ ರಸಗುಲ್ಲ? ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಇಂಥ ಕಠಿಣ ತಪಸ್ಸಿನಿಂದ ನನ್ನ ಜ್ಞಾನದ ಕಣ್ಣು ಇನ್ನೂ ದೊಡ್ಡದಾಗಿ ತೆರ್ಕೊಳ್ಳುತ್ತೆ. ಆದ್ರೆ ನಮ್ಮಅಮ್ಮ ಹೇಳ್ತಾಳೆ, ಹಸ್ಕೊಂಡಿದ್ರೆ ಕಣ್ಣಿನ ಶಕ್ತಿ ದುರ್ಬಲ ಆಗೋಗತ್ತಂತೆ. ಭೂಮಿಕಾ, ನಿಮ್ಮಅಮ್ಮ ಹೆಚ್ಚು ಜ್ಞಾನಿನೋ ಅಥವಾ ಮಹಾಪುರೋಹಿತ್ರು? ನನ್ನ ಸೊಸೆಗೆ ಏನು ಸಮಸ್ಯೆ ಇಲ್ಲ, ನೀನ್ ಹೋಗು. ನಿಲ್ಲೋ ನಿಲ್ಲೋ. ಮೊದ್ಲು ಮಹಾಪುರೋಹಿತರಿಗೆ ಹೇಳು ಸ್ವಲ್ಪ, ನೀನ್ ಯಾವ ರೀತಿ ಇವತ್ ಗೊತ್ತಿಲ್ದೆ ಅನಿರುದ್ಧನ ಜೊತೆ ಡಾಕ್ಟರ್ ಹತ್ರ ಹೋಗಿದ್ದೆ ಅಂತ? ನಿನಗೇನು ಕಾಯಿಲೆ ಇರ್ಲಿಲ್ಲ? ನಾನು ನಿಮ್ ಸೊಸೆ ಹತ್ರ ಮಾತಾಡೋ ಆಗಿಲ್ವೇನು? ಯಾರಿಗೊತ್ತಿ ಇವಳಿಗೆ ನೀವು ಮೊದ್ಲೇ ಹೇಳ್ಕೊಟ್ಟಿರ್ಬಹುದು. ನಾನ್ ಮಹಾಪಂಡಿತ, ಇವಳು ಬಾಯಿಂದ ನಿಜ ಹೇಳ್ಸಕ್ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಇಡೀ ಜಗತ್ತಲ್ಲೇ ಎಲ್ರಿಗಿಂತ ಹೆಚ್ಚು ಯಾರಿಷ್ಟ ನಿಂಗೆ? ನಮ್ಮಅಮ್ಮ. ಎಷ್ಟಿಷ್ಟ ನಿಮ್ಮಅಮ್ಮನ ಕಂಡ್ರೆ? ತುಂಬಾ 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 ಇಷ್ಟ. ನೀನು ನಿಮ್ಮಅಮ್ಮನ ಮೇಲೆ ಆಣೆ ಇಟ್ಟು ಹೇಳು ಹುಡುಗಿ. ನನ್ಗೆ ನಿಜ ಹೇಳ್ಬೇಕು, ನೀನು ಇಂಗ್ಲಿಷ್ ಡಾಕ್ಟರ್ ಹತ್ರ ಯಾಕೆ ಹೋಗಿದ್ದೆ? ಏನ್ ತೊಂದರೆ ಆಗಿದೆ? ಹಾಸಿಗೆ ಒದ್ದೆ ಮಾಡ್ಬಿಡ್ತಾಳೆ. ಅವ್ರು ಕೇಳಬಹುದು ಡಾಕ್ಟರ್ ಹತ್ರ ಯಾಕೆ ಹೋಗಿದ್ದೆ ಅಂತ. ಏನು ಉತ್ತರ ಕೊಡೋ ಅಗತ್ಯವಿಲ್ಲ, ಹಾಗೆ ಸುಮ್ನೆ ನಿಂತ್ಕೊಂಡ್ಬಿಡು. ನನ್ನ ಮರ್ಯಾದೆ ನಿನ್ ಕೈಯಲ್ಲಿದೆ. ನೀನೊಂದು ಚಿಕ್ಕ ತಪ್ಪು ಮಾಡಿದ್ರು ಈ ಏಕಾದಶಿ ಮಹಾಪೂಜೆ ಕೈ ತಪ್ಪಿ ಹೋಗ್ಬಿಡುತ್ತೆ. ಅಮ್ಮನ ಮೇಲೆ ಆಣೆ ಹಾಕಿದ್ಯಾ? ನೀನು ನಿಜಾನೇ ಹೇಳ್ಬೇಕು, ಇಲ್ದಿದ್ರೆ ಪರಿಣಾಮ ಏನಾಗುತ್ತೆ ಗೊತ್ತಲ್ಲ. ಹೇಳು, ಯಾಕೆ ಹೋಗಿದ್ರಿ ಡಾಕ್ಟರ್ ಹತ್ರ? ಹೇಳು, ಇಡೀ ಜಗತ್ತಲ್ಲೇ ಎಲ್ರಿಗಿಂತ ಹೆಚ್ಚು ಯಾರಿಷ್ಟ ನಿಂಗೆ? ನಮ್ಮಅಮ್ಮ. ಎಷ್ಟಿಷ್ಟ ನಿಮ್ಮ ಅಮ್ಮನ ಕಂಡ್ರೆ? ತುಂಬಾ 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 ಇಷ್ಟ.
ನೀನು ನಿಮ್ಮಮ್ಮನ ಮೇಲೆ ಆಣೆ ಇಟ್ಟು ಹೇಳು ಹುಡುಗಿ. ನನ್ಗೆ ನಿಜ ಹೇಳ್ಬೇಕು, ನೀನು ಇಂಗ್ಲಿಷ್ ಡಾಕ್ಟರ್ ಹತ್ರ ಯಾಕೆ ಹೋಗಿದ್ದೆ? ಅಮ್ಮನ ಮೇಲೆ ಆಣೆ ಹಾಕಿದ್ಯಾ? ನೀನು ನಿಜಾನೇ ಹೇಳ್ಬೇಕು, ಇಲ್ದಿದ್ರೆ ಪರಿಣಾಮ ಏನಾಗುತ್ತೆ ಗೊತ್ತಲ್ಲ. ಹೇಳು, ಯಾಕೆ ಹೋಗಿದ್ರಿ ಡಾಕ್ಟರ್ ಹತ್ರ? ಅಯ್ಯೋ ದುರ್ಗಮ್ಮ, ನಾನೇನ್ ಮಾಡ್ಲಿ ಈಗ? ಒಂದ್ ಕಡೆ ನಾನ್ ಹಾಸಿಗೆ ಒದ್ದೆ ಮಾಡೋ ವಿಷಯ ಯಾರಿಗೂ ಹೇಳಲ್ಲ ಅಂತ ದೊಡ್ಡಮ್ಮನವ್ರಿಗೆ ಮಾತು ಕೊಟ್ಟಿದ್ದೀನಿ, ಈಗ ನನ್ ಪಂಡಿತ್ರಿಗೆ ಹೇಗ್ ಹೇಳೋದು? ಹಾಸಿಗೆ ಒದ್ದೆ ಮಾಡೋ ಕಾಯಿಲೆ ಇದೆಯಲ್ಲ, ಅದ್ರ ಬಗ್ಗೆ ಒಂದ್ ಶಬ್ದನು ಬರಬಾರ್ದು, ಗೊತ್ತಾಯ್ತಾ? ಆದ್ರೆ ಏನ್ ಮಾಡ್ಲಿ, ಅಮ್ಮನ ಮೇಲೆ ಸುಳ್ಳು ಸುಳ್ಳೆ ಆಣೆ ಅಂತೂ ಹಾಕಕ್ಕಾಗಲ್ಲ, ನೀನೇ ಕಾಪಾಡ್ಬೇಕು ದುರ್ಗಮ್ಮ. ಎಷ್ಟು ಅಸಭ್ಯವಾಗಿ ಆಡ್ತಿದ್ದಾಳೆ ಈ ಹುಡುಗಿ. ಇವಳು ಹೇಗೆ ಆಡ್ತಿದ್ರೆ ಎಲ್ರ ಮುಂದೆ ಮಾನ ಕಳ್ಕೊಂಡು ತಲೆ ತಗಸ್ಕೋಬೇಕಾಗುತ್ತೆ. ಭೂಮಿಕಾ, ಇದೇನ್ ಮಾತಾಡ್ತಾ ಇದೀಯಾ? ಅದಕ್ಕೆ ನೀವು ಪಾನಕ ಕುಡಿತಿಲ್ವಾ ಭೂಮಿಕಾ? ಜೀರ್ಣ ಆದಾಗ ತೇಗ್ ಬರತ್ತಂತೆ. ಈಗ ನಿಮಗ್ ತೇಗ್ ಬಂತಲ್ಲ, ಸ್ವಲ್ಪ ಹೊತ್ ಬಿಟ್ಟು ನೀವು ಮತ್ತೊಂದ್ಸಲ ತಿನ್ಬೋದು. ರಸಗುಲ್ಲ ತಿಂತೀರಾ? ನಾಲ್ಕು ಡಬ್ಬ ಇದೆ ಅಡ್ಗೆ ಮನೇಲಿ, ಬೇಕಿದ್ರೆ ಒಂದ್ ತಗೊಂಡು ಹೋಗ್ಬೋದು. ನನ್ಗಂತೂ ತಿನ್ನಕ್ ಬಿಡೋದಿಲ್ಲ ಈ ಮನೇಲಿ. ಒಂದ್ ವಿಷಯ ಗೊತ್ತಾ, ಎರಡು ದಿನದಿಂದ ತೇಗೆ ಬಂದಿಲ್ಲ ನಂಗೆ. ಅಯ್ಯೋ, ಇದೇನಿದು ತೇಗು ಅಂತ ಇದೀಯಾ? ಇದೇನು ಅಂತ ಮಾತಾಡ್ತಾ ಇದೀಯಾ ಭೂಮಿಕಾ? ಇಲ್ಲ, ನಾನಂತೂ ತೇಗ್ಲಿಲ್ಲ ಇಷ್ಟಕ್ಕೂ. ನಾನ್ ಯಾಕೆ ತೇಗ್ಲಿ? ಹಾ, ಅವ್ರು ಯಾಕೆ ತೇಗ್ತಾರೆ? ಅವ್ರು ನಿಜ ಹೇಳ್ತಿದ್ದಾರೆ. ಆದ್ರೆ ನೀವ್ ತೆಗಿದ್ ನಾನ್ ಕೇಳಿಸ್ಕೊಂಡೆ. ನಮ್ಮ ಅಮ್ಮ ಹೇಳ್ತಾಳೆ ನನ್ ಕಿವಿ ತುಂಬಾ ಚುರುಕಾಗಿದ್ಯಂತೆ, ಒಂಚೂರ್ ಸದ್ದಾದ್ರೂ ನನ್ನ ಕೇಳಿಸ್ಬಿಡತ್ತಂತೆ. ಬರೀ ಕಿವಿ ಅಷ್ಟೇ ಅಲ್ಲ, ನಿನ್ ನಾಲ್ಗೆನು ಚುರುಕಾಗಿದೆ. ಹಾ, ಹಾಗಂತ ನಮ್ಮಅಮ್ಮ ಅಲ್ಲ ಅತ್ತೆ ಹೇಳ್ತಾರೆ. ಬೇಡ ಬೇಡ ಅಕ್ಕ, ಮಾತಾಡ್ಲಿ ಬಿಡಿ, ನನಗೂ ಸ್ವಲ್ಪ ಗೊತ್ತಾಗ್ಲಿ. ಈ ಮೂರಡಿ ಮೈಯಲ್ಲಿ ಆರಡಿ ನಾಲ್ಗೆ ಎಲ್ ಬಚ್ಚಿಟ್ಕೊಂಡಿದ್ದಾಳೆ ಅಂತ. ಅಲ್ಲೇ, ನೀವ್ ಮಾವಯ್ಯ ತರೋ ಎಲ್ಲ ರಸಗುಲ್ಲ, ಸಿಹಿ ತಿಂಡಿ ಮತ್ತು ಆಂಬೊಡೆ ಮುಚ್ಚಿರ್ತೀರಲ್ಲ. ಸಾಕು, ಅತಿ ಆಯ್ತು ನಿಂದು. ಮಹಾಪ್ರಾಣಿರಿತ್ರಿಲೋಚನರಾಯ್ರೆ, ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ನಾನೇ ತೆಗಿದ್ದು ಅನ್ನಕ್ಕೆ? ನೀವೆಲ್ರಿಗಿಂತ ಜಾಸ್ತಿ ಪೂಜೆ ಮಾಡೋದು ಯಾರಿಗೆ? ದುರ್ಗಮ್ಮ ದೇವಿಗೆ. ಈಗೇನು ದುರ್ಗಮ್ಮನ್ನೇ ಕರೆಸ್ತೀಯಾ? ಒಂದ್ ವೇಳೆ ನಿಮ್ಗೆ ದುರ್ಗಮ್ಮನ್ ಮೇಲೆ ತುಂಬಾ ಭಕ್ತಿ ಇದ್ರೆ ಅವಳ ಮೇಲೆ ಆಣೆ ಮಾಡಿ, ಹಾಗಾದ್ರೆ ತೆಗಿದ್ ನೀವಲ್ಲ ಅಂತ ಸಾಬೀತ್ ಮಾಡಿ. ನಿಮ್ ಸೊಸೆ ಏನ್ ಉಚ್ಚಿನ ತ್ರಿಲೋಚನ್ ರಾಯ್ರೆ,